ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಕುಂಬಳಕಾಯಿ ಸಂಡಿಗೆನ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ದು ಕುಂಬಳಕಾಯಿ ಅದಾವು. ಇದು ವೈಟ್ ಪೌಡ್ರ್ ಐತಲ್ರಿ ಮೇಲೆ, ಇದೆಲ್ಲ ವೈಟ್ ಪೌಡ್ರ್ ಹೋಗಿ ಗ್ರೀನ್ ಕಲರ್ ಆಗ್ಬೇಕು ಕುಂಬಳಕಾಯಿ, ಅಷ್ಟು ಚೆನ್ನಾಗಿ ತೊಳಿಬೇಕು ಬ್ರಷ್ ಹಾಕಿ. ಸೊ ಈಗ ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತಲ್ಲ, ಈ ಥರ ಕ್ಲೀನಾಗಿ ತೊಳ್ಕೊಂಡು ಇಟ್ಕೋಬೇಕು ಅದನ್ನು. ಹಾಗೆ ನೆಕ್ಸ್ಟ್ ನಾನು ರಾತ್ರಿ ಒಂದು 3 ಟೀಸ್ಪೂನಷ್ಟು ಸಬ್ಬಕ್ಕಿನ ನೆನೆಸಿದ್ದೆ, ಚೆನ್ನಾಗಿ ನೆನೆದವು. ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ನಮಗೆ ಹಳ್ಳಿಯೊಳಗೆ ಇದು ಆರಾಮಾಗಿ ಮನೆ ಹಿಂದ್ಗಡೆ ಬಳ್ಳಿಲೇ ಸಿಗ್ತವೆ, ಬಟ್ ನಿಮಗೆ ಸಿಟೀಲಿ ಮಾರ್ಕೆಟಿಗೆ ಹೋಗಿ ತಗೊಂಡು ಬಂದು ಮಾಡ್ಕೋಬೋದು. ಭಾಳ ಒಳ್ಳೆಯದು ಇದು ಆರೋಗ್ಯಕ್ಕೆ ಕುಂಬಳಕಾಯಿ ಸಂಡಿಗೆ. ಈಗ ಕುಕ್ಕರ್ಗೆ ನಾನಿಲ್ಲಿ 2 ಕಪ್ಪಷ್ಟು ರೇಷನ್ ಅಕ್ಕಿ ಹಾಕೋಕತ್ತೇನೆ. ಇದನ್ನು 4-5 ಸರಿ ಚೆನ್ನಾಗಿ ತೊಳೆದು, ಜಾಸ್ತಿನೇ ನಾವು ರೆಗ್ಯುಲರ್ ನೀರು ಹಾಕ್ತೀವಲ್ಲ ಅದಕ್ಕಿಂತ ಜಾಸ್ತಿ ನೀರು ಹಾಕಿ ಬೇಯಿಸ್ಕೋಬೇಕು, ಅಂದರೆ ಮೆತ್ತಗೆ ಬೇಯಿಸ್ಕೋಬೇಕು ಇದನ್ನು. ಇದೇ ಅಕ್ಕಿಗೇನ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಸಬ್ಬಕ್ಕಿ ರುಬ್ಬಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡಬೇಕು. ಹಾಗೆ ಇದಕ್ಕೆ ಇವಾಗಲೇ ಉಪ್ಪನ್ನು ಹಾಕಬೇಕು. ನಾನು ಕಲ್ಲು ಉಪ್ಪು ಹಾಕೋಕತ್ತೇನೆ. ಸೊ ನಿಮ್ಮ ಹತ್ರ ಯಾವ ಉಪ್ಪು ಐತಿ ನೀವು ಅದನ್ನು ಹಾಕಿ ಇಡ್ರಿ. ಒಂದು 4 ವಿಶಲ್ ಬರೆಸ್ಬೇಕು, ಅದು ಚೆನ್ನಾಗಿ ಮೆತ್ತಗೆ ಬೇಯಬೇಕಲ್ಲ. ಹಾಗಾಗಿ ಇದು ರೈಸ್ ಬೇಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ತೋರಿಸ್ತೀನಿ ಈಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋದು. ನೋಡ್ರಿ, ಇಲ್ಲಿ ನಾನು ಒಂದು ಬೌಲಷ್ಟು ಕೊತ್ತಂಬರಿ ಕಾಳು ತಗೊಂಡಿನಿ, 1/4 ಬೌಲಷ್ಟು ಜೀರಿಗೆ, ಮತ್ತು 2 ಹಿಡಿಯಷ್ಟು ಕರಿಬೇವು ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಬೇಕು. ಸೊ ನೆಕ್ಸ್ಟ್ ಈಗ ಕೊತ್ತಂಬರಿ ಕಾಳು ಮತ್ತು ಜೀರಿಗೆನ ಮಿಕ್ಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ಪೌಡ್ರು. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಬೇಕು ಮಿಕ್ಸಿಗೇನೆ. ಮತ್ತು ಶುಂಠಿ ಹಾಕಬಾರ್ದು. ನಾನಿಲ್ಲಿ ಏನು ಮಾಡ್ತೀನಿ, ರೆಗ್ಯುಲರಾಗಿ ನಾನು ಅಡುಗೆ ಮಾಡುವಾಗ ಶುಂಠಿದೆ ಬೇರೆ ಪೇಸ್ಟ್ ಮತ್ತು ಬೆಳ್ಳುಳ್ಳಿದ ಬೇರೆ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ. ಅಂದರೆ ನಾನು ಈ ಬೆಳ್ಳುಳ್ಳಿ ಪೇಸ್ಟ್ಗೆ ಶುಂಠಿನ ಮಿಕ್ಸ್ ಮಾಡಿರೋಂಗಿಲ್ಲ, ಯಾಕಂಥೇಳಿದ್ರೆ ಒಂದೊಂದು ಅಡುಗೆಗೆ ಒಂದೊಂಥರ ಬೇಕಾಗತ್ತಲ್ಲ. ಒಂದೊಂದು ಸರಿ ಶುಂಠಿ ಪೇಸ್ಟ್ ಜಾಸ್ತಿ ಬೇಕಾಗತ್ತೆ, ಒಂದೊಂದು ಸರಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ಮಾಡಿಟ್ಕೊಂಡೀನಿ, ಇದು ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಸೊ ಇಷ್ಟು ಹಸಿಮೆಣಸಿಕಾಯಿ ತೊಗೊಂಡೆ ನೋಡ್ರಿ, ಇದು ಭಾಳ ಖಾರ ಇರೋ ಹಸಿಮೆಣಸಿಕಾಯಿ, ಇದು ಸ್ಟ್ರಾಂಗ್ ಇರ್ತೈತಿ. ಸೊ ಇಷ್ಟು ಹಸಿಮೆಣಸಿಕಾಯಿ ತಗೊಂಡೀನಿ. ಈಗ ಅದನ್ನು ಕೊತ್ತಂಬರಿ ಕಾಳು ಜೀರಿಗೆನ ಒಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡೀನಿ. ಮತ್ತು ಈಗ ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಇಡೀ ಬೆಳ್ಳುಳ್ಳಿನ ನೀವು ಹಾಕೋಬೋದು. ನಾನು ಬೆಳ್ಳುಳ್ಳಿ ಪೇಸ್ಟ್ ಐತಿ ಅಂತ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕತ್ತೀನಿ. ನಾನು ಒಂದೊಂದೇ ಐಟಮ್ ಹಾಕಿ ಹಾಕಿ ಫಸ್ಟು ರುಬ್ಕೊಂಡು ಬಂದು ಆಮೇಲೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಸೇರ್ಸಕತ್ತೀನಿ. ಯಾಕಂತ ಹೇಳಿದ್ರೆ ಚೆನ್ನಾಗಿ ನೈಸಾಗಿ ಆಗಬೇಕು, ಅದು ತರಿ ತರಿ ಹಂಗಿರಬಾರ್ದು. ಹಾಗಾಗಿ ಸೊ ಈಗ ಮೆಣಸಿನ್ಕಾಯಿ ಚೆನ್ನಾಗಿ ರುಬ್ಕೊಂಡ ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ. ಮತ್ತೀಗ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಕೋಕತ್ತೀನಿ. ಸೊ ಈಗ ಏನು ಮಾಡೋದು ಅಂದರೆ, ಈಗ ಎಲ್ಲ ನಾನು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡನಲ್ಲ, ಮತ್ತು ಈಗ ಜೀರಿಗೆ ಕೊತ್ತಂಬರಿ ಕಾಳೇನು ಪುಡಿ ಮಾಡ್ಕೊಂಡಿದ್ನಲ್ಲ, ಈಗ ಎಲ್ಲ ಒಂದಕ್ಕೆ ಹಾಕಿ ಮತ್ತೆ ಅದನ್ನು ಪೇಸ್ಟ್ ಮಾಡ್ತೀನಿ, ನೈಸಾಗಿ ರುಬ್ಕೊಂಡು ಬರ್ತೀನಿ. ಈಗ ನಿಮಗೆ ರುಬ್ಬಿದ್ದ ಆಮೇಲೆ ತೋರಿಸ್ತೀನಿ. ಈಗ ಇದು ಕುಂಬಳಕಾಯಿ ಎಲ್ಲ ತೊಳೆದು ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ, ಇದನ್ನು ಹೆಚ್ಕೊಂಡು ತುರಿಬೇಕು. ಅದನ್ನು ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ಸಮೇತನ ತುರಿಬೇಕು. ಹಾಗೆ ಇದನ್ನು ಕುಂಬಳಕಾಯಿ ಒಡೆದ್ರೆ ನಡೀತೈತಿ, ಜೋರಾಗಿ ಒಡೆದ್ರು. ನಾನಿಲ್ಲಿ ಚಾಕು ತಗೊಂಡು ಕಟ್ ಮಾಡ್ಕೋತೀನಿ. ಸೊ ನೋಡ್ರಿ ಎಷ್ಟು ಫ್ರೆಶ್ ಆಗೈತಿ. ಯಾವಾಗಲೂ ಕುಂಬಳಕಾಯಿ ಹರಿತೀವಲ್ಲ ಬಳ್ಳಿಯಿಂದ ಹರಿದು, ಒಂದು ವಾರದೊಳಗನ ಮಾಡಬೇಕು. ಹಾಗಾದ್ರೆ ನೀರಿನಂಶ ಜಾಸ್ತಿ ಇರ್ತೈತಿ, ಫ್ರೆಶ್ ಇರ್ತೈತಿ. 15 ದಿನ 1 ತಿಂಗಳು ಬಿಟ್ಟು ಮಾಡಿದರೆ ಅದೇನು ಕೆಡಲ್ಲ, ಬಟ್ ಏನಾಗ್ಬಿಡ್ತೈತಿ, ಡ್ರೈ ಥರ ಆಗ್ಬಿಡ್ತೈತಿ, ಒಳಗಡೆ ನೀರೇ ಇರೋಂಗಿಲ್ಲ, ಹಂಗಾಗ್ಬಿಡ್ತೈತಿ. ಈಗ ಎರಡನ್ನೂ ಕಟ್ ಮಾಡ್ಕೊಂಡೀನಿ. ಮತ್ತು ಇದರೊಳಗೆ ಒಂದು 4 ಪೀಸ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಇದು ತುರಿಯೋದಿರ್ತೈತಲ್ಲ ಅದರಿಂದ ತುರ್ಕೋಬೇಕು ಎಲ್ಲದನ್ನು. ಹಾಗೆ ಇದ್ರ ಸಿಪ್ಪೆ ಬೀಜ ಯಾವುದು ತೆಗಿಬಾರ್ದು, ಎಲ್ಲ ತುರಿದು ಸಂಡಿಗೆಗೆ ಹಾಕಬೇಕು. ಹಾಗೆ ಇದೇ ಥರ ಇದನ್ನು ತುರಿತೀವಲ್ಲ, ತುರಿದು ತಾಲಿಪಟ್ ಕೂಡ ಮಾಡ್ಬೋದು. ಅಂದರೆ ಪರೋಟ ನಾವು ತರಕಾರಿ ಎಲ್ಲ ಹಾಕಿ ಸೌತೆಕಾಯಿ ಬದಲು ಈ ಕುಂಬಳಕಾಯಿ ತುರಿದು ಹಾಕಿ ಪರೋಟ ಮಾಡಿದರೆ ಭಾಳ ಟೇಸ್ಟ್ ಕೂಡ ಆಗುತ್ತೆ. ಸೊ ಈ ಥರ ನಾನೀಗ ಎಲ್ಲದನ್ನು ತುರಿದು ರೆಡಿ ಮಾಡಿ ಮತ್ತೆ ನಿಮಗೆ ತೋರಿಸ್ತೀನಿ. ರೈಸಿಗಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೇನ ರೈಸು ಕೂಡ ಆಯ್ತು ನೋಡ್ರಿ. ಈ ಥರ ಮುದ್ದೆ ಥರ ಬೇಯಬೇಕು ಅಂತ ಹೇಳಿದ್ನಲ್ಲ, ಈ ಥರ ಚೆನ್ನಾಗಿ ಬೆಂದತಿ. ಈಗ ಮತ್ತೆ ಇದನ್ನು ಒಂದು ಸ್ವಲ್ಪ ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೊತೀನಿ. ಈಗ ನೋಡ್ರಿ ಕುಂಬಳಕಾಯಿ ತುರಿದಿದ್ದು ಇಷ್ಟ ಆಗೈತಿ. ಮತ್ತು ಇದು ವೈಟ್ದೇನು ಪೇಸ್ಟ್ ಕಾಣ್ತೈತಲ್ಲ ಅದು ತುರಿಯೋಕ್ಕಾಗದೆ ಲಾಸ್ಟಲ್ಲಿ ಸಣ್ಣದೇನು ಉಳಿದಿರ್ತೈತಲ್ರಿ ಪೀಸ್, ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಮಿಕ್ಸಿ ಹಾಕೊಂಡೇನೆ, ಅದನ್ನು ವೇಸ್ಟ್ ಮಾಡಬಾರ್ದು ಅಂದು. ಈಗ ನಾನು ಬೀಜ ಸಮೇತ ತುರಿದಿಟ್ಕೊಂಡನ್ನು ನೋಡ್ಬೋದು. ಮತ್ತು ನಾನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ನಿಮಗೆ ತೋರಿಸ್ತೀನಿ ಅಂದಲ್ಲ, ಆ ಪೇಸ್ಟ್ನ ಈಗ ಅನ್ನಕ್ಕೆ ಹಾಕೇನಿ. ಮತ್ತು ಇದನ್ನು ಕುಂಬಳಕಾಯಿ ತುರಿದಿದ್ದು ಒಂದು ದೊಡ್ಡ ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಂಡೇನಿ. ಈಗ ಮೆಣಸಿನ್ಕಾಯಿ ಪೇಸ್ಟ್ ಏನೈತಲ್ಲ ಅದನ್ನು ಮತ್ತು ರೈಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ.
ಹಾಗೆ ನೀವು ಉಪ್ಪು ಮೀಡಿಯಮ್ ಆಗಿ ಹಾಕಬೇಕು, ಜಾಸ್ತಿ ಆದರೂ ತಿನ್ನಕ್ಕೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ನಾನು ರೈಸ್ ಮಾಡುವಾಗ ಉಪ್ಪು ಹಾಕೇನಲ್ಲ, ಮತ್ತು ಇವಾಗ ನೋಡಿ ಹಾಕಬೇಕು. ಮತ್ತು ಒಂದು 2 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಆಪ್ಷನಲ್ಲು, ಕಲರಿಗೋಸ್ಕರ ನಾನು ಹಾಕ್ತೇನೆ ಚೆನ್ನಾಗಿ ಕಾಣಿಸ್ತವು ಅಂಥೇಳಿ. ಮತ್ತು ಉಪ್ಪು ಒಂದು ಸ್ವಲ್ಪ ನೀವು ಟೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ, ಮತ್ತು ಏನಾರ ಕಡಿಮೆ ಆಯಿತು ಅಂತ ಹೇಳಿದ್ರೆ ಮತ್ತೆ ಉಪ್ಪು ಹಾಕಲ್ರಿ. ನೋಡಿರಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೀನಿ. ಫುಲ್ಲು ತೆಳ್ಳು ಕನ್ಸಿಸ್ಟೆನ್ಸಿ ಮಾಡಬಾರ್ದು, ಈ ಥರ ಇರಬೇಕು. ಮತ್ತು ಇದಕ್ಕೆ ನೀರು ಹಾಕೋಂಗಿಲ್ಲ, ಇದಾದಮೇಲೆ ಅನ್ನ ಮಾಡ್ಕೊಂಡ್ಮೇಲೆ ನೀರು ಹಾಕಬಾರ್ದು. ಕುಂಬಳಕಾಯಿ ನೋಡಿರಿ ಯಾವ ಥರ ಎಷ್ಟು ನೀರು ಬಿಟ್ಕೊಂಡತ್ತಲ್ಲ, ಇದೇ ನೀರು ಸಾಕತಿ ಅದಕ್ಕೆ. ಈಗ ಅನ್ನ ಎಲ್ಲ ಏನು ಮಿಕ್ಸ್ ಮಾಡಿದ್ನಲ್ಲ ಅದನ್ನೇ ಈಗ ಕುಂಬಳಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಂಡಿಗೆನ ಇನ್ನೂ ಒಂಥರ ಮಾಡ್ತಾರ್ರಿ. ಈ ಜೋಳ ಇರುತ್ತಲ್ಲ, ಹೆಸರುಕಾಳು ಮತ್ತು ಜೋಳನ ಚೆನ್ನಾಗಿ ಹುರಿದು ಮಿಕ್ಸಿ ಅಲ್ಲ ಗಿರಣಿ ಹಾಕಿಸ್ಕೊಂಡು ಬಂದು, ಅಂದರೆ ಒಂದು 4 ಸೇರು ಗಿರಣಿ ಹಾಕಿಸ್ಕೊಂಬಂದು ಹಿಟ್ಟು ಮಾಡಿ ಅದನ್ನು ಈ ಥರ ಇದೇ ಮಸಾಲೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮಾಡ್ತಾರೆ. ಅದು ಕೂಡ ಬೇರೆ ಟೇಸ್ಟ್ ಆಕತಿ. ಇದು ಒಂಥರ ಭಾಳ ಚೆನ್ನಾಗಿ ಹಾಕತ್ ರೀ. ನಾನು ಪ್ರತಿ ವರ್ಷ ಇದೇ ಥರನ ಮಾಡ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೀನಿ. ಖಾರ ಅಂತೂ ಫುಲ್ ಸ್ಟ್ರಾಂಗ್ ಇದ್ದಾವೆ, ಹಿಂಗಿದ್ರೆ ಚೆನ್ನಾಗತಿ. ಮತ್ತು ಉಪ್ಪು ಕರೆಕ್ಟಾಗೈತಿ. ಈಗ ಏನು ಸಂಡಿಗೆ ತಟ್ಟಿ ಬಿಸಿಲಲ್ಲಿ ಇಡೋದಕ್ಕೆ ಇದು ರೆಡಿ ಆಗೈತಿ. ಬರ್ರಿ ಇವಾಗ ಇದು ರೆಡಿ ಆದಮೇಲೆ ಈಗ ನೆಕ್ಸ್ಟ್ ನಿಮ್ಗೆ ತಟ್ಟೋದು ಹೆಂಗೆ ಅಂತ ತೋರಿಸ್ತೇನೆ. ಇಲ್ಲಿಗೆ ನಾನು ಕೈಗೆ ಗ್ಲೌಸ್ ಹಾಕೋಣಕತ್ತೇನೆ, ಈಸಿ ಆಕತಿ ಅಂಥೇಳಿ. ಸೊ ಈಗ ನಾನು 2 ಸೀರೆ ಹಾಸೇನಿ ನೋಡಿರಿ. ಯಾಕಂತೇಳಿದರೆ ಈಗ ಕೆಳಗೆ ಒಂದೇ ಸೀರೆನಲ್ಲಿ ಮಾಡಿದರೆ ಇದು ತೇವಾಂಶ ಇರ್ತೈತಲ್ಲ, ಕೆಳಗಡೆದು ಮಣ್ಣು ಅಬ್ಸರ್ವ್ ಮಾಡ್ಕೊತತಿ ಅಂತೇಳಿ 2 ಸೀರೆನ ನಾನು ಹಾಸೇನಿ ಒಂದ್ರ ಮೇಲೆ ಒಂದ್ಗಡೆ. ಹಾಗೆ ಇದನ್ನು ಧೂಳಿರೋ ಕಡೆ ಸಂಡಿಗೆನ ಇಡಬಾರ್ದು. ಈಗ ನಮ್ಮ ಟೆರಸ್ ಮೇಲ್ಗಡೆ ಫುಲ್ಲು ಮೇಲ್ಗಡೆ ಐತಲ್ಲ, ಇಲ್ಲಿ ಒಂದು ಸ್ವಲ್ಪನೂ ಧೂಳು ಬರೋಂಗಿಲ್ಲ, ಹಾಗಾಗಿ ಇಲ್ಲಿ ಸಂಡಿಗೆ ಮೇಲೇನು ಧೂಳು ಕುತ್ಕೊಳಂಗಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಮಾಡ್ಕೋತೀನಿ. ಮತ್ತು ಮೇಲ್ಗಡೆ ಏನು ಮುಚ್ಚಲ್ಲ ನೋಡಿರಿ. ಈ ಅಂದರೆ ಈ ಸೈಜಲ್ಲಿ ತಟ್ಟಿ ಇಟ್ಟರೆ ಸಾಕು, ಒಂದು ಸ್ವಲ್ಪ ದಪ್ಪನೆ ಮಾಡ್ಕೋಬೇಕು. ಒಣಗಿದ ತಕ್ಷಣ ಏನಾಗ್ಬಿಡ್ತಾವಂದ್ರೆ ತಳ್ಳಗಕ್ಕವ್ರಿ. ಹಾಗಾಗಿ ಈಗ ಒಂದು ಮೀಡಿಯಮ್ ಆಗಿ ಲೆವೆಲ್ಲಿಗೆ ತಟ್ಟಿ ತಟ್ಟಿ ಈ ಥರ ಒಣಗಿಸ್ಬೇಕು ಅದನ್ನು. ಹಾಗೆ ಇದು 3-4 ದಿನ ಚೆನ್ನಾಗಿ ಒಣಗ್ಬೇಕ್ರಿ. ಫಸ್ಟ್ ಒನ್ ಡೇ ನಾವು ಇಟ್ಟಿರ್ತೀವಲ್ಲ, ಆಮೇಲೆ ನೆಕ್ಸ್ಟ್ ಡೇ ಇದನ್ನು ಮಗುಚಿ ಹಾಕಿ ಮತ್ತೆ ಚೆನ್ನಾಗಿ ಒಣಗಿಸ್ಬೇಕು. ಮತ್ತು ಆಮೇಲೆ ಒಂದು 2-3 ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಆಮೇಲೆ ಬಾಕ್ಸಲ್ಲಿ ಸ್ಟೋರ್ ಮಾಡಿಡೋದು. ಹಾಗೆ ಇದ್ದು ಜಾಸ್ತಿ ಬಿಸಿಲಿದ್ದಾಗ ಮಾಡ್ಕೋಬೇಕು. ಸಮ್ಮರಲ್ಲಿ ನೀವು ಮಾಡ್ಕೊಳ್ರಿ. ನಾನು ಸಮ್ಮರಲ್ಲಿ ಶೂಟ್ ಮಾಡಿದ್ದು ವಿಡಿಯೋ ಇತ್ತು, ಅದನ್ನು ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ. ಹಾಗಾಗಿ ಸಮ್ಮರಲ್ಲಿ ಮಾಡ್ಕೊಳ್ರಿ. ಈ ಥರ ನಾನು ಕಲ್ಲಿಟ್ಟು ಮತ್ತು ಆ ಕಲ್ಲಿಗೆ ಏನು ಮಾಡ್ಕೋತೀನಿ ಅಂತೇಳಿದ್ರೆ ದಾರ ಎಲ್ಲ ಸುತ್ತಾಕತ್ತೀನಿ. ಈ ಥರ ದಾರ ಸುತ್ತಿದ್ರೆ ಏನು ಗೊತ್ತಾ, ಕಾಗೆ ಗುಬ್ಬೆ ಈ ಥರ ಪಾರಿವಾಳ ಯಾವುದು ಇದ್ರ ಹತ್ರ ಬರೋಂಗಿಲ್ಲ, ಹೆದರ್ತವೋ. ಹಾಗಾಗಿ ದಾರ ಕಟ್ಟಿದ್ರೆ ಸೇಫ್. ಇಲ್ಲಿ ಕಾಗೆ ಅದು ಏನಿಲ್ಲ, ಆದರೂ ಪಾರಿವಾಳ ಇದಾವಲ್ಲ, ಹಾಗಾಗಿ ಈ ಥರ ದಾರ ಕಟ್ಟಿದ್ರೆ ಅವು ಇದ್ರ ಹತ್ರನೂ ಬರೋಂಗಿಲ್ಲ. ಹಂಗೆ ಬಿಸಿಲು ಜಾಸ್ತಿ ಆಗತ್ತಲ್ಲ, ನನಗೆ ಒಬ್ಬಳಿಗೆ ಕಷ್ಟ ಆಗತ್ತೆ ಅಂಥೇಳಿ ನಮ್ಮ ನೈಬರ್ ಮೇಡಮ್ ಅವರು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಹೆಲ್ಪ್ ಮಾಡಿದರು. ಹಾಗಾಗಿ ಬೇಗ ಬೇಗ ಆಯಿತು. ಈಗ ಒಣಗಿದ ಮೇಲೆ ಯಾವ ಥರ ಕಾಣಿಸ್ತೇವೆ ನೋಡ್ರಿ. ಈ ಥರ ಆಗ್ಯವು ಫುಲ್ಲು 4-5 ದಿನ ಒಣಗಿಸ್ಬೇಕು. ಮತ್ತು ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾನು ಇಟ್ಟೇನಿ. ನೀವು ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ 2-3 ವರ್ಷ ಆದರೂ ಏನಾಗಲ್ಲ, ಬಟ್ ಚೆನ್ನಾಗಿ ಒಣಗಬೇಕು, ಅದೇ ಇಂಪಾರ್ಟೆಂಟ್. ತುಂಬ ಟೇಸ್ಟಾಗಿರ್ತವೆ, ರೈಸಿಗೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗವು. ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಲ್ವಾ, ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದಾಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಲ್ವಾ, ಬಾಯ್.